ಹೆಲೋ ಫ್ರೆಂಡ್ಸ್, ಇವತ್ ನಾನ್ ನಿಮ್ಗೆ ಕಡಲೆ ಕರಿ ರೆಸಿಪಿಯನ್ನು ತಗೊಂಡ್ ಬಂದಿದ್ದೇನೆ. ದೋಸೆ, ಚಪಾತಿ, ಪುಟ್ಟು, ಇಡಿಯಪ್ಪ ಮೊಟ್ಟಿಗೆಲ್ಲ ಸೂಪರ್ ಆಗಿ ಆಗತ್ತೆ ಇದು. ಬನ್ನಿ ನೋಡುವ ಇದನ್ನು ಹೇಗೆ ಮಾಡುದಂತ. ಫಸ್ಟ್ ನಾನಿಲ್ಲಿ ಒಂದು ಕಪ್ ಕಡಲೆಯನ್ನು ರಾತ್ರಿನೇ ನೆನೆಕ್ ಹಾಕಿ ಈಗ ಬೇಯಿಸ್ಲಿಕ್ಕೆ ಇಡ್ತಿದ್ದೇನೆ. ಒಂದು ಐದಾರು ಗಂಟೆ ಆದ್ರೂ ನೆನಿಬೇಕು. ಈಗ ಇದನ್ನು 4 ವಿಸಿಲ್ ಬೇಯಿಸುವ. ಇದು ಬೇಯ್ತಾ ಇರ್ಲಿ, ಅಷ್ಟೇ ತನಕ ನಾವು ಮಸಾಲೆಗೆ ರೆಡಿ ಮಾಡುವ. ಇಲ್ಲಿ ಒಂದು ಕಡಾಯಿಯಲ್ಲಿ ನಾನು ಫಸ್ಟ್ ಮಸಾಲೆಯನ್ನು ರೋಸ್ಟ್ ಮಾಡ್ತೇನೆ. ಅದಕ್ಕೆ ಒಂದು 2 ಸ್ಪೂನ್ ಅಷ್ಟು ತೆಂಗಿನೆಣ್ಣೆಯನ್ನು ಹಾಕಿದ್ದೇನೆ, ಸಣ್ಣ ತುಂಡು ಚಕ್ಕೆ, ಮತ್ತೆ 1.5 ಸ್ಪೂನ್ ಅಷ್ಟು ಸೋಂಪು. ನೀವು ಸೋಂಪು ಹಾಕಿ ಒಳ್ಳೆ ಫ್ಲೇವರ್ ಕೊಡ್ತದೆ. ಇದನ್ನೀಗ ಲೈಟ್ ಆಗಿ ಫ್ರೈ ಮಾಡುವ. ಇದು ನಮಗೆ ಮಸಾಲೆ ಮಾಡಲಿಕ್ಕೆ. ಈಗ ಶುಂಠಿ ಮತ್ತೆ ಬೆಳ್ಳುಳ್ಳಿಯನ್ನು ಹಾಕ್ತಿದ್ದೇನೆ. ಅದನ್ ಸಾಗೆ ಸ್ವಲ್ಪ ಫ್ರೈ ಮಾಡುವ. ಮತ್ತೆ ಒಂದು ಸಣ್ಣ ಈರುಳ್ಳಿ. ಇದನ್ ಸಾಗೆ ಲೈಟ್ ಆಗಿ ನಾವು ಫ್ರೈ ಮಾಡುವ, ಹಸಿವಾಸನೆ ಹೋಗುವ ತನಕ. ಈಗಿದು ಒಳ್ಳೆ ಫ್ರೈ ಆದ್ಮೇಲೆ ಇದಕ್ಕೆ ನಾನು ಒಂದು ಟೊಮ್ಯಾಟೋವನ್ನು ಹಾಕ್ತೇನೆ. ರಫ್ಲಿ ಚಾಪ್ ಮಾಡಿ ಹಾಕಿದ್ದೇನೆ. ಇದನ್ ಸಾಗೆ ಸ್ವಲ್ಪ ಹೊತ್ತು ಫ್ರೈ ಮಾಡುವ. ಈಗ ಇದು ಫ್ರೈ ಆಗಿದೆ. ಈಗ ನಾನು ಇದಕ್ಕೆ ಒಂದು ಮುಷ್ಟಿಯಷ್ಟು ತೆಂಗಿನಕಾಯನ್ನು ಹಾಕ್ತೇನೆ. ಇದು ಈ ಮಸಾಲೆಗೆ ಒಳ್ಳೆ ಫ್ಲೇವರ್ ಕೊಡ್ತದೆ ತೆಂಗಿನಕಾಯಿದು. ಸೊ ರೋಸ್ಟ್ ಮಾಡಿ ಹಾಕಿದ್ರೆ ಇನ್ನೂ ಸೂಪರ್ ಆಗುತ್ತೆ. ನಿಮಗೆ ತೆಂಗಿನಕಾಯಿ ಬೇಡ ಆದ್ರೆ ನೀವು ತೆಂಗಿನಕಾಯಿನ ಸ್ಕಿಪ್ ಮಾಡಬಹುದು. ಈಗ ತೆಂಗಿನಕಾಯಿ ಸಹ ಒಳ್ಳೆ ಫ್ರೈ ಆದ್ಮೇಲೆ ಇದಕ್ಕೆ ನಾವು ಡ್ರೈ ಸ್ಪೈಸಸ್ ಅನ್ನು ಹಾಕುವ. ಸ್ವಲ್ಪ ಅರಶಿನ ಪೌಡರ್, 1 ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ, 2 ಸ್ಪೂನ್ ಅಷ್ಟು ಕೊತ್ತಂಬರಿ ಹುಡಿ ಇಷ್ಟನ್ನು ಹಾಕಿ ಇದನ್ ಹಾಗೆ ಸ್ವಲ್ಪ ಹೊತ್ತು ಫ್ರೈ ಮಾಡುವ. ನೋಡಿ ಇಷ್ಟೇ ನಮಗೆ ಮಸಾಲೆಗೆ. ಸೊ ಈಗ ಫ್ರೈ ಆಗಿದೆ. ನಾನು ಗ್ಯಾಸ್ ಅನ್ನು ಆಫ್ ಮಾಡಿ ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ. ತಣ್ಣಗಾದ ಮೇಲೆ ಇದನ್ನು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡುವ. ಈಗ ಅದೇ ಪ್ಯಾನ್ ಅಲ್ಲಿ ನಾನು ಒಗ್ಗರಣೆಗೆ ಇಡ್ತೇನೆ. ಪುನಃ 2 ಸ್ಪೂನ್ ತೆಂಗಿನೆಣ್ಣೆ, ಸಾಸಿವೆ ಮತ್ತೆ ಕರಿಬೇವು ಒಗ್ಗರಣೆಗೆ. ಕರಿಬೇವು ಸಹ ಒಳ್ಳೆ ಕ್ರಿಸ್ಪಿ ಆಗ್ಲಿ. ಮತ್ತೆ ಇದಕ್ಕೆ ನಾನು 2 ಕಾಯಿಮೆಣಸನ್ನು ಹಾಕ್ತೇನೆ. ಇದನ್ನ ಹಾಗೆ ಒಳ್ಳೆ ಮಾಡಿ ಫ್ರೈ ಮಾಡುವ ಕ್ರಿಸ್ಪಿ ಆಗುವ ತನಕ. ಹೀಗೆ ಇದಕ್ಕೆ ನಾನು 1 ಸಣ್ಣ ಈರುಳ್ಳಿಯನ್ನು ಹಾಕ್ತೇನೆ. ಈರುಳ್ಳಿ ಸಿ ಹಾಗೆ ಒಳ್ಳೆ ಆಗಿ ಫ್ರೈ ಆಗ್ಲಿ. ನಾವು ಮಸಾಲೆಗೆ ಸಹ ಹಾಕಿದ್ದೇವಲ್ಲ ಈರುಳ್ಳಿ, ಸೊ ನಾನು ಇಲ್ಲಿ ಒಂದೇ ಈರುಳ್ಳಿ ಹಾಕ್ತಿದ್ದೇನೆ, ಸಣ್ಣ ಈರುಳ್ಳಿ. ಇದು ಸ್ವಲ್ಪ ಫ್ರೈ ಆದ್ಮೇಲೆ ನಾವು ರುಬ್ಬಿದ ಮಸಾಲೆಯನ್ನು ಹಾಕುವ. ಈಗ ನೋಡಿ ಈರುಳ್ಳಿ ಇಷ್ಟು ಫ್ರೈ ಆದ್ರೆ ಸಾಕು ನಮ್ಗೆ, ಲೈಟ್ ಆಗಿ ಫ್ರೈ ಆದ್ರೆ. ಈಗ ನೋಡಿ ಮಸಾಲೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ನಾನು ರುಬ್ಬಿ ತಗೊಂಡಿದ್ದೇನೆ, ಅದನ್ನು ಹಾಕ್ತೇನೆ. ಈಗ ಮಸಾಲೆ ಹಾಕಿ ಮಸಾಲೆಯನ್ನು ಸಹ ಒಳ್ಳೆ ಮಾಡಿ ನಾವು ಫ್ರೈ ಮಾಡುವ. ಮತ್ತೆ ನಿಮ್ಗೆ ಎಷ್ಟು ನೀರು ಬೇಕು ನೋಡಿ, ಕನ್ಸಿಸ್ಟೆನ್ಸಿ ನೋಡಿ ನೀವು ನೀರು ಹಾಕಿ. ನಾನು ಸ್ವಲ್ಪ ತೆಳುನೇ ಮಾಡ್ತಿದ್ದೇನೆ ಇದನ್ನು. ಸೊ ನಾನು ಇಲ್ಲಿ ಫಸ್ಟ್ 1 ಗ್ಲಾಸ್ ಮಿಕ್ಸಿ ತೊಳೆದ ನೀರನ್ನು ಹಾಕಿದ್ದೇನೆ. ಮತ್ತೆ ಈಗ ಬೇಯಿಸಿದ ಕಡಲೆಯನ್ನು ಹಾಕ್ತೇನೆ. ನೀವು ತೆಂಗಿನಕಾಯಿ ಹಾಕದಿದ್ರೆ ನೀವು ಸ್ವಲ್ಪ ಕಡಲೆಯನ್ನು ಉಂಟಲ್ಲ ಗ್ರೈಂಡ್ ಮಾಡಿ ಹಾಕಿ, ಆಗ ಒಳ್ಳೆ ಥಿಕ್ನೆಸ್ ಕೊಡ್ತದೆ ನಿಮ್ಗೆ ಗ್ರೇವಿಗೆ. ನಾನಿಲ್ಲಿ ಗ್ರೈಂಡ್ ಮಾಡಿ ಹಾಕ್ತಾ ಇಲ್ಲ, ಯಾಕಂದ್ರೆ ನಾನು ಕಾಯಿ ಹಾಕಿದ್ದೇನೆ. ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೇನೆ. ಈಗ ನನಗೆ ಇನ್ನೂ ಸಹ ಸ್ವಲ್ಪ ಗ್ರೇವಿ ಥಿಕ್ಕಾಗಿಯೇ ಕಾಣ್ತಾ ಉಂಟು. ಸೊ ನಾನು ಫಸ್ಟಿಗೆನೆ ಕಡಲೆ ಬೇಯಿಸಿದ ನೀರನ್ನು ಇಟ್ಟಿದ್ದೆ. ಸೊ ಅದನ್ನೀಗ ಇದಕ್ಕೆ ಸೇರಿಸ್ತೇನೆ 1 ಗ್ಲಾಸ್ ಅಷ್ಟು. ಸೊ ನೀವು ಬೇಯಿಸಿದ ನೀರನ್ನು ಒಮ್ಮೆನೆ ಹಾಕ್ಬೇಕಂತಿಲ್ಲ, ಕನ್ಸಿಸ್ಟೆನ್ಸಿ ನೋಡಿ ನೀವು ಹಾಕ್ಬೋದು. ಈಗ ನೋಡಿ ತೆಳುವಾದ ಕರಿ ರೆಡಿ ಆಯ್ತು. ಇಷ್ಟೇ, ಇಷ್ಟು ಈಸಿ ಆಗಿ ರೆಡಿ ಆಯ್ತಲ್ಲ. ನಿಮ್ಗೆ ದೋಸೆ ಒಟ್ಟಿಗೆ ಎಲ್ಲ ಸೂಪರ್ ಆಗುತ್ತೆ ಇದು. ನನ್ನ ರೆಸಿಪೀಸ್ ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ,